ಕಳ್ದ ಯಾಕೆ ಕಳ್ತಾ ಇದೀಯಾ? ಯಶೋಧ, ಅಜ್ಜಿ ಮನೆಯಲ್ಲಿ ಒಂದು ದೊಡ್ಡ ಪೂಜೆ ಮಾಡಕ್ಕೆ ಹೇಳಿದ್ದಾರೆ. ಪೂಜೆ ಜವಾಬ್ದಾರಿ ಎಲ್ಲ ನಿಂದೆ, ಯಾರ ಸಹಾಯನೂ ಇಲ್ಲದೆ ನೀನೊಬ್ಳೆ ಪೂಜೆ ಮಾಡಬೇಕು. ಆ ಕಂಠ ಪೂರ್ತಿ ಕಬಾಬ್ ತಿಂದು ಪೂಜೆ ಮಾಡೋದಲ್ಲ, ಅಪ್ಪಿ ತಪ್ಪಿ ನಾನ್ ವೆಜ್ ವಾಸನೆ ನಿನ್ನ ಮೂಗಿಗೆ ಬಡಿಬಾರ್ದು. ಒಂದು ಹನಿ ನೀರನ್ನು ಕುಡಿದೆ ಉಪವಾಸ ಪೂಜೆ ಮಾಡಬೇಕಾಗತ್ತೆ. ಏನು ಅಣ್ಣನ ಮುಖ ಹಾಗೆ ನೋಡ್ತಿದ್ಯ? ನಮ್ಗ್ಯಾರಿಗೂ ಪುಣ್ಯ ಕೊಡಿಸೋದಕ್ಕೆ ನೀನೇನು ಪೂಜೆ ಮಾಡಬೇಕಾಗಿಲ್ಲ. ನೋಡು ಯಶೋಧ, ನೀನು ಈ ಪೂಜೆನ ನೆಟ್ಟಿಗೆ ನಿಯತ್ತಾಗಿ ಮಾಡಿದ್ರೆ ಆ ಮುದುಕಿ ಹರೋಹರ ಅನ್ನೋಷ್ಟರಲ್ಲಿ ನಿನ್ನ ಹೊಟ್ಟೆನಲ್ಲಿ ಒಂದು ಹುಳನಾದರೂ ಹುಟ್ಟುತ್ತೆ. ಆಗಲೇ ಈ ಸಮಾಜದಲ್ಲಿ ನಿನಗೊಂದು ಮರ್ಯಾದೆ ಗೌರವ ಸಿಗೋದು. ನೋಡಿ ಯಶೋಧ, ಪೂಜೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸ್ವಲ್ಪ ಏನಾದರೂ ಎಡವಟ್ಟಾಯ್ತು ಅಂದರೆ ಮನೆ ಮಂದಿಗೆಲ್ಲ ಕೇಡು ತಪ್ಪಿದ್ದಲ್ಲ. ಆ ರೀತಿ ಏನಾದರೂ ಆಯಿತು ಅಂದರೆ ಯಾರೂ ನಿನ್ನನ್ನು ಜೀವಂತವಾಗಿ ಉಳಿಸಲ್ಲ. ನಿಮ್ಮ ಕಣ್ಮುಂದೇನೆ ನಿಮ್ಮ ಹೆಂಡ್ತಿನ ಅವ್ರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ, ನೀವೇನೋ ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ, ಹೇಗೆ ನಿಮಗೆ ಸಮಾಧಾನ ಆಯ್ತಾ? ಚಿಂಟು, ಹೊರಗಡೆ ಎಲ್ಲ ಹೋಗ್ಬೇಕು ಅಂತಿದ್ದೀಯಲ್ಲ, ರೆಡಿನಾ? ಹುಷಾರಿಲ್ಲ ಅಂದ್ರೆ ಅವಳು ಬಂದೇ ಬರುತ್ತೆ.
ಬಂದೆ. ಹೊಸ್ದಾಗ ಬಂದಿರೋ ಅಮ್ಮ ನೋಡಿದ್ರೆ ಅವ್ರು ಇಲ್ಲೇ ಇರ್ಲಿ ಅನ್ಸತ್ತೆ. ಅವರು ಎಲ್ಲ ಅಮ್ಮ ತರನೇ ಇದ್ದಾರೆ. ಅಮ್ಮನ್ನೆಲ್ಲ ಎಷ್ಟೊಂದು ಕಷ್ಟ ಕೊಡ್ತಾರೆ. ಯಶೋದಾ, ಏನೇ ಮಾಡ್ತಿದ್ಯಾ ನೀನು? ಊಟ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅತ್ತೆ. ಇವತ್ತು ರೆಡಿ ಮಾಡೋದಷ್ಟೇ ನಿನ್ ಕೆಲ್ಸ. ಅಪ್ಪಿ ತಪ್ಪಿನ ಏನೋ ತಿನ್ಬೇಡ. ನಾವ್ ಯಾರೂ ಕಾಣಿಸ್ತಾ ಇಲ್ಲ, ನಾಲ್ಗೆ ಚಪ್ಪಲ ತಡ್ಕೊಳಕಾಗಿಲ್ಲ ಅಂತ ನಾನ್ ವೇಸ್ ತಿನ್ಬಿಡಿಯ ಕಣೆ. ನಿನ್ ಕೈನಲ್ಲಿ ಆಗಲ್ಲ ಅಂದ್ರೆ ಈಗ್ಲೇ ಹೇಳ್ಬಿಡು. ಆಮೇಲೆ ಏನಾದ್ರು ತಿಂದು ಅನಾಚಾರ ಮಾಡಿ ವ್ರತ ಭಂಗ ಮಾಡ್ಬೇಡ. ಇಲ್ಲ ಅತ್ತೆ, ನಾನೇನು ತಿನ್ನೋದಿಲ್ಲ. ನಾಳೆ ಎಲ್ಲ ಕೆಲ್ಸನೂ ನಿಂದೆ ಅನ್ನೋದು ನೆನ್ಪಿಟ್ಕೋ. ಏನು ತಿಂದೆ ಹೇಗಿರೋದು? ಅಮ್ಮ ಹಾಲು ಎಣ್ಣೆ ಕುಡಿದು ಪೂಜೆ ಮಾಡ್ತಿದ್ರು ಗೊತ್ತಾ? ಇಲ್ಲ ಅಂದ್ರೆ ತಲೆಸು ಬಂದ್ಬಿಡತ್ತೆ. ಅಮ್ಮ ಊಟ ನಮ್ಮ ಕೆಲಸ ಮಾಡಕ್ಕಾಗುತ್ತಾ? ಅಜ್ಜಿ ಇಷ್ಟು ದೊಡ್ಡವರಾಗಿದ್ದಾರೆ, ಬುದ್ಧಿನೇ ಇಲ್ಲ. ರೂಮಲ್ಲಿ ಊಟ ತಂದಿಟ್ಬಿಡ್ತೀನಿ, ಯಾರಿಗೂ ಗೊತ್ತಾಗದೆ ಇದ್ದಂಗೆ ಊಟ ಮಾಡಬೇಡಿ. ಅಯ್ಯಯ್ಯೋ, ಭೂತ ಭೂತ ಭೂತ! ಅಯ್ಯಯ್ಯೋ, ಈ ಚಿಕ್ಕಪ್ಪ ನೋಡಿಬಿಟ್ರಲ್ಲಪ್ಪ. ಮೊದ್ಲೇ ಈ ಚಿಕ್ಕಪ್ಪ ಭೂತ ಭೂತ ಅಂತಿರ್ತಾನೆ, ಈಗ ಎಲ್ಲಾರು ಕೊಚ್ಚ ದೊಡ್ಡ ಗಲಾಟೆ ಮಾಡಿಬಿಟ್ರೆ ಏನಪ್ಪ ಮಾಡೋದು? ಇದನ್ನ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಆ ಭೂತ ತಟ್ಟೆ ತಗೊಂಡು ಎಲ್ಲೋ ಹೋಯ್ತು ಅಂತ ಕಾಣುತ್ತೆ. ಇದು ಊಟನೂ ಕತ್ತಿನ್ನುತ್ತೆ. ಇದಕ್ಕೇನಾದರೂ ಊಟ ಸಿಗ್ಲಿಲ್ಲ ಅಂತ ಅಂದರೆ ನನ್ನೇ ಮುರ್ಕೊಂಡು ಕರುಮ್ ಕರುಮ್ ಅಂದ ತಿಂದಾಕ್ಬಿಡುತ್ತೆ. ಪ್ಲೇಟ್ ಇಲ್ಲಿಗೆ ಹೇಗೆ ಬಂತು? ನಾನು ತಂದಿಟ್ಟಿದ್ದು. ನೋ ಡೌಟ್, ಇದು ಭೂತಾನೇ ತಂದಿಟ್ಟಿರೋದು. ತುಂಬಾ ಹಸಿತಿದೆ, ಮೊದ್ಲು ಊಟ ಮಾಡ್ತೀನಪ್ಪ. ಬೇಡ, ಅದನ್ನ ತಗೋಬೇಡ, ಅದನ್ನ
ಬೇಡಪ್ಪ ಬೇಡ, ಇದು ಭೂತ ಮುಟ್ಟಿರೋ ಊಟ. ಇದನ್ನೇನಾದರೂ ನಾನು ತಿಂದು ರಕ್ತ ಕರ್ಕೊಂಡು ಸತ್ತೋದ್ರೆ, ಅಥವಾ ಆ ಭೂತಕ್ಕೇನಾದರೂ ಸಿಟ್ಟು ಬಂದು ನನ್ನ ಕುತ್ತಿಗೆ ಮುರಿದ್ರೆ, ಅಯ್ಯೋಯ್ಯೋ ಇದು ಸವಾಸನೆ ಬೇಡ. ಅಕ್ಕ ಅಕ್ಕ ಚಿಕ್ಕಪ್ಪಂಗೂ ಬೇರೆ ಕೆಲ್ಸನೇ ಇಲ್ಲ. ಯಾವಾಗಲೂ ಮಂತ್ರವಾದಿ ಅತ್ತೆಗ ಚಳಿ ಹೇಳಿ ಉಷ್ಟನೇ ಇರ್ತಾರೆ. ಇವನು ಆ ಮಂತ್ರವಾದಿ ಅತ್ತೆನ ಕರ್ಕೊಂಬರೋಷ್ಟರಲ್ಲಿ ಈ ಊಟನ ಅಮ್ಮ ರೂಮಿಗೆ ಇಟ್ಬಿಡಬೇಕು. ಪೂಜೆ ಮುಗಿಯೋ ತನಕ ಉಪವಾಸ ಇರಬೇಕು ಅಂತ ಅತ್ತೆ ಹೇಳಿದ್ರು. ನೀರಾದರೂ ಕುಡಿಬೋದಾ ಹೇಗೆ? ಬೇಡ, ನಾನು ಈ ಪೂಜೆನ ಉಪವಾಸ ಇದ್ದು ನಿಷ್ಠೆಯಿಂದ ಮಾಡ್ತೀನಿ. ಆಗ್ಲಾದರೂ ನನ್ನ ಮಡಲನ್ನ ತುಂಬ ಒಂದು ಮಗು ಹುಟ್ಟಿದ್ರೆ ಸಾಕು. ಒಂದು ತಟ್ಟೆನ ನಾನು ಅಜ್ಜಿ ರೂಮಲ್ಲಿಟ್ಟೆ, ಮಿಕ್ಕಿದ್ದೆಲ್ಲ ತಟ್ಟೆಗಳು ಕಿಚನಲ್ಲೇ ಇಟ್ಟಿದ್ದೀನಿ. ಇದು ಮಾತ್ರ ಹೇಗೆ ಇಲ್ಲಿಗೆ ಬಂತು? ಈ ತಟ್ಟೆನೇನಾದರೂ ಅತ್ತೆ ರಾಗಿಣಿ ನೋಡಿದ್ರೆ ನನ್ನ ಮೇಲೆ ಅನುಮಾನ ಬರೋದಂತ ಗ್ಯಾರಂಟಿ. ಯಾರಿಗೂ ಗೊತ್ತಾಗದ ಹಾಗೆ ಊಟ ಮಾಡೋದಕ್ಕೆ ನಾನು ಇಲ್ಲಿ ತಂದಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಂದ್ರು ಅಂತ ಕಾಣುತ್ತೆ. ವಿಶ್ವದ ನೀವಾ? ಇದೇನು ಊಟ ರೂಮ್ ತಂದ್ಬಿಟ್ಟಿದ್ಯಾ? ನನಗೋಸ್ಕರ ತಂದಿದ್ಯಾ? ಕೊಡು ಕೊಡು, ತುಂಬಾ ಹೊಟ್ಟೆ ಸಿತ್ತಿದೆ. ರೀ, ಈ ಊಟನ ನಾನು ತಂದಿಲ್ಲ. ಏನು ಊಟ ನೀನು ತಂದಿಲ್ವಾ? ಯಾರೋ ತಂದಿದಾರಲ್ವಾ, ಹೋಗ್ಲಿ ಬಿಡು, ನನಗೆ ಊಟ ಮಾಡೋದೇ ಮುಖ್ಯ. ಹಾಗಲ್ಲ ರೀ, ಈ ಮನೇಲಿ ಕೆಲವು ವಿಷಯಗಳು ನನಗೆ ಅರ್ಥನೇ ಆಗ್ತಾ ಇಲ್ಲ. ಬೆಳಿಗ್ಗೆ ಆ ಟ್ರಂಕ್ ತಂದಲ್ಲ, ಅದು ತುಂಬಾ ಭಾರ ಆಯ್ತು ಅಂತ ಅಲ್ಲೇ ಇಟ್ಟೆ.
ಎಲ್ಲ ಎಲ್ಲಿ ಹೋದ್ರಿ? ಊಟ ಇಟ್ಟು ಹೋದೆಲ್ಲ, ಮಾತ್ರೆನೂ ಕೊಟ್ಟಿಲ್ಲ. ಯಶೋಧ, ಅಜ್ಜಿಗೆ ಮಾತ್ರೆ ಕೊಡೋದನ್ನೇ ಮರ್ತ್ಬಿಟ್ಟೆ. ಒಂದ್ ನಿಮಿಷ ಬಂದೇ ರೀ. ಎಲ್ಲ ಕೆಲ್ಸನ ಇವಳೇ ಮಾಡ್ತಾಳೆ. ಬೇಡ ಅನ್ನೋಕ್ಕೂ ಆಗ್ತಿಲ್ಲ, ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಮನ್ಸು ಕೇಳ್ತಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಶಾಸ್ತ್ರಿಗಳೇ, ಪೂಜೆಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಅಕ್ಕ ನೋಡಿ ಶಾಸ್ತ್ರಿಗಳೇ, ಈ ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೋ ಬಿಡುತ್ತೋ, ಆದರೆ ಅಜ್ಜಿ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದರೆ ಈ ಪೂಜೆ ಆಗಲೇಬೇಕಾಗಿದೆ. ಒಳ್ಳೇದಾಗಬೇಕು ಅಂದರೆ ಇಲ್ಲಿರೋ ಕೆಲವು ಶಕ್ತಿಗಳನ್ನ ಓಡಿಸ್ಬೇಕಾಗಿದೆ. ಅದಕ್ಕೆ ಇನ್ನೊಂದು ದೊಡ್ಡ ಪೂಜೆ ಮಾಡಬೇಕಾಗಿದೆ. ಶಾಸ್ತ್ರಿಗಳೇ, ಫೋನಲ್ಲಿ ಏನು ಹೇಳೋದು ಬೇಡ ಅನ್ಸುತ್ತೆ. ಬಹುಶಃ ಅಂಥ ದೊಡ್ಡ ಪೂಜೆ ನಿಮ್ಮ ಕೈಯಲ್ಲಿ ಆಗಲ್ವೇನೋ. ಇರಲಿ ಬಿಡಿ, ನೀವು ನಾಳೆ ಮನೆಗೆ ಬಂದಾಗ ಎಲ್ಲ ವಿಷಯ ಹೇಳ್ತೀನಿ. ಬೆಳಿಗ್ಗೆ ಬೇಗ ಬಂದುಬಿಡಿ, ನಾನು ಕಾಯ್ತಾ ಇರ್ತೀನಿ. ಓಕೆ ಶಾಸ್ತ್ರಿಗಳೇ. ಶಶಾಂಕ್, ವಾಟ್ ಇಸ್ ದಿಸ್? ಫೋನಲ್ಲಿ ಮಾತಾಡ್ತಿರೋದು ಕಾಣಿಸ್ತಾ ಇಲ್ವಾ? ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಸಾರಿ ಅಕ್ಕ, ಭೂತದ ಕಾಟ ಜಾಸ್ತಿ ಆಗಿದೆ ಅಕ್ಕ. ಈಗ ಏನಾಯ್ತು ಅಂತ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅಕ್ಕ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಭೂತ ಊಟ ತಗೊಂಡೋಗ್ತಿತ್ತು, ಪ್ಲೇಟು ಗಾಳಿಲಿ ತೇಲ್ಕೊಂಡು ಹೋಗ್ತಿತ್ತು. ಅಷ್ಟಕ್ಕೆ ಹೀಗೆ ಹೆದರ್ಕೊಂಡು ನಡ್ಗೋದಾ? ನಡಗದೆ ಇನ್ನೇನು ಮಾಡಲಿ, ಆ ಭೂತ ನನ್ನ ಕಣ್ಗೆ ಕಾಣಿಸ್ಕೊಳ್ಳುತ್ತೆ. ಇನ್ನೂ ಎಷ್ಟು ದಿನ ಅಂತ ಆ ಭೂತಕ್ಕೆ ಹೆದರ್ಕೊಂಡು ಒದ್ದಾಡೋದು? ಆ ಭೂತ ಹಿಂಗೆ ಎದುರಿಸಿದ್ರೆ ನಾನು ಎದ್ದೆ ಹೊಡ್ಕೊಂಡು ಸತ್ತೋಗ್ತೀನಿ. ಮೊದಲು ಆ ಭೂತ ಓಡಿಸೋದಕ್ಕೆ ಏನು ಮಾಡ್ತೀಯ ಹೇಳಕ್ಕ? ಶಶಾಂಕ್, ಸ್ವಲ್ಪ ದಿವಸ ಧೈರ್ಯವಾಗಿರೋ. ನಾನು ಈ ವಿಷಯದ ಬಗ್ಗೆ ಶಾಸ್ತ್ರಿಗಳ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ಇದು ಆರ್ಡಿನರಿ ಕಾಯಿ ಒಡೆಯೋದ್ರಿಂದ ಆಗಲ್ಲ, ತಲೆ ಒಡೆದು ಬಲಿ ಹಾಕಬೇಕು. ಅಂದರೆ ಒಬ್ಬ ಒಳ್ಳೆ ಮಂತ್ರವಾದಿನ ಕರೆಸ್ಬೇಕು. ಪೂಜೆ ಒಂದು ಮುಗಿಲಿ ಶಶಾಂಕ್, ಆ ಭೂತಕ್ಕೊಂದು ಗತಿ ಕಾಣಿಸೇ ಕಾಣಿಸ್ತೇನೆ. ನಡಿ. ಮನುಷ್ಯ, ಈ ಮಂತ್ರವಾದಿ ಅತ್ತ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ. ನನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ದಾಗ ನೋಡ್ಕೊಳಪ್ಪ, ಆ ಮಂತ್ರವಾದಿ ಅತ್ತ ಒಳ್ಳೆ ಬುದ್ಧಿ ಕೊಡಪ್ಪ ಪ್ಲೀಸ್.